नमस्कार नहीं नोड़ता दीरा न्यूज 18 नानु चेतन होगार 5 वर्ष नाने सीएम सिद्रामय्यरिंद सचिव सभे करियलागिदे इवत्तिन हेळिके कोट्रल्ल सिद्रामय्यनवरु 5 वर्ष नाने सीएम नाने मुंदुवरितीनि अंत ईग अदर बेन्नल्ले शनिवार एल्ला सचिवरन्न तिंडिगे आह्वानिसिद्दारे सीएं सिद्रामय्य सीएं रेस पैपोटि बेन्नल्ले कुतूहल केळिसिदे ब्रेकफास्ट सभे बण पॉलिटिक्स गे ब्रेक हाकुवंते ताकीतु माडिद्द हाईकमांड निन्ने राज्यक्के एंट्री कोट्टिद्रु सुर्जेवाला वेणुगोपाल सूचने नीडिद्रु बण राजकीय माडोद बेड अंत इदर मध्येने थोड़ी देर अगर आप इंतजार करेंगे चाय पीजिए आपका ये दफ्तर है आपका भी हिस्सा है इसमें हम आपको ब्रीफ करेंगे प्रॉपरली लेट्स हैव सिविलाइज्ड डिस्कशन ओके ईद वर्ष नमदे सरकार नानी मुख्यमंत्री नाने नाने मुंदोरितीनि ईद वर्ष नमदे सरकार नानी मुख्यमंत्री नाने नाने मुंदोरितीनि कांग्रेस हाईकमांड बंदिद्दु गलाटे सरी माडोका इला गलाटे सरी माडलु बंदिद्रो अथवा कलेक्षन गागि बंदिद्रो अन्नुवंत प्रश्ने मूडता इदे अंत दुबईनिंद बर्ता इद्द हागे एच डी कुमारस्वामी आक्रोशवन्न होर हाकिदारे निन्ने कांग्रेस हाईकमांड बंदिद्रु सभे आयितु सो आ सभे विचारक्के संबंधपट्टंते एच डी कुमारस्वामी आक्रोशवन्न होर हाकिदारे अवर पक्षदल्लि तीर्मानगळु एनेनु माड्कोंडिद्दारे अवरिगे सेरिद्दु ಅವರನ್ನ ಕೇಳಬೇಕು ಇದೆಲ್ಲ ನಾನು ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ನೀವು ಪಕ್ಷದವ್ರು ಮಾಡ್ಕೊತಾರೆ ತಲೆ ಕೆಡಿಸ್ಕೋಬೇಕು ಇಲ್ಲ ಸೂಟ್ ಕೇಸ್ ತಗೊಂಡು ಹೋಗಿ ಬಂದಿದ್ರು ಇಲ್ಲ ಇರ ಗಲಾಟಿ ಸರಿ ಮಾಡಕ್ಕೆ ಬಂದಿದ್ರು ಅದು ಅವ್ರನ್ನ ಕೇಳಿದ್ರೆ ಅವ್ರು ಕೇಳಬೇಕು ಇಲ್ಲಿ ಕಲೆಕ್ಷನ್ ಇತ್ತಲ್ಲ ಕಲೆಕ್ಷನ್ ತಗೊಳ್ಳೋಕೆ ಬಂದರು ಇಲ್ಲ ಸೊ ಇದು ಗಲಾಟಿಗಳಿತ್ತಲ್ಲ ಅವರಲ್ಲಿ ಜನ ಎಚ್ಚರಿಕೆ ಕೊಟ್ಟರು ಅಂತ ನೀವೇನು ತೋರಿಸ್ಕೊಂಡಿದ್ದೀರಿ ನಾನು ಕೇಳಿದ್ರೆ ನಾನು ಹೇಳಿ ನಾನು ಅಲ್ಲಿದ್ದೀನಿ ದುಬೈನಲ್ಲಿ ಅವ್ರು ಯಾಕೆ ಬಂದಿದ್ರು ಅದು ಬಂದ ಕಾರಣ ಏನು ಅದೆಲ್ಲ ನನಗಿಂತಿಚ್ಚೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ ಅಂದ್ರೆ ವಸೂಲಿಗೆ ಬಂದು ಅಲ್ಲ ಬರದೇ ಅದಕ್ಕಲ್ವ ಅವರು ಡೆಲ್ಲಿಯಿಂದ ರೆಪ್ರೆಸೆಂಟೇಟಿವ್ ಇಲ್ಲಿ ಯಾಕೆ ಬರ್ತಾರೆ ಅವರು ಇನ್ನು ಸಿದ್ದರಾಮಯ್ಯ ಈಗ ನಾನೇ 5 ವರ್ಷ ಸಿಎಂ ಅಂತಿದ್ದಾರೆ ಅವರಲ್ಲೇ ಅನುಮಾನ ಇದೆ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗ್ತಿದೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದು ಬಗ್ಗೆ ಆರಗ ಜ್ಞಾನೇಂದ್ರ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯ ಅವರತ್ತೇನು ಹೇಳಿಕೆ ಕೊಟ್ರಲ್ಲ ಸೋ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರಗ ಜ್ಞಾನೇಂದ್ರ ವ್ಯಂಗ್ಯವಾಡಿರುವಂತದ್ದು ಅವರಲ್ಲೇ ಅನುಮಾನ ಇದೆ ಅನ್ನುವಂತ ಹೇಳಿಕೆನ ಕೊಟ್ಟಿದ ಹಾಗೆ ಹೇಳೋದ್ರಿಂದನೇ ಅವರಿಗೆ ಅನುಮಾನ ಇದೆ ಅಂತ ಲೆಕ್ಕ ಅವರು ಯಾಕೆ ಹೇಳಕೋಬೇಕು 136 ಸೀಟ್ ಗೆದ್ದಿದ್ದಾರೆ ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಅನುಮಾನ ಶುರುವಾಗಿದೆ ಅವರಿಗೆ ಇಲ್ಲ ಒಂದು ಕಡೆ ಅವರ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಿ ಅರ್ಥ ಆಗುತ್ತೆ ಖಂಡಿತವಾಗೂ ಅವರು ಉಪ್ಪು ತಿಂದವರು ನೀರು ಕುಡಿತಾರೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಖಂಡಿತವಾಗೂ ಆಗ್ತದೆ ಪದೇ ಪದೇ ಅವರ ನಾಯಕರು ಹೇಳ್ತಾ ಇದ್ದಾರೆ ಯಾವುದೆ ಬಾಯಿ ಬಿಡಬಾರದು ಕೈ ಕಟ್ ಬಾಯಿ ಮುಚ್ಚ ಹೇಳ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗೂ ಬಹಳ ದೊಡ್ಡ ವ್ಯತ್ಯಾಸವನ್ನು ನಾವು ಸದ್ಯದಲ್ಲೇ ರಾಜಕೀಯ ವ್ಯತ್ಯಾಸ ಹಾಗೆ ಹೇಳೋದ್ರಿಂದನೇ ಅವರಿಗೆ ಜಾತಿವಾರು ಜನಗಣತಿ ಸ್ವೀಕಾರ